ಸಚಿವ ಡಿಕೆ ಶಿವಕುಮಾರ್ ಹಾಗೂ ಸತೀಶ್ ಜಾರಕಿಹೊಳಿ ನಡುವೆ ವೈಮನಸ್ಸು ಮಾಯವಾದಂತಿದೆ. ಇವತ್ತು ಬೆಳಗಾವಿಯಲ್ಲಿ ಜಲಸಂಪನ್ಮೂಲ ಸಚಿವ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಉಭಯ ನಾಯಕರು ಅಕ್ಕಪಕ್ಕದಲ್ಲೇ ಕುಳಿತಿದ್ರು. ಅಷ್ಟೇ ಅಲ್ಲದೆ ಪರಸ್ಪರ ಸ್ವಾರಸ್ಯಕರ ಸಂಭಾಷಣೆಯಲ್ಲಿ ತೊಡಗಿದ್ರು. ಇನ್ನು ಸಭೆಯಲ್ಲಿ ಸತೀಶ್ ಜಾರಕಿಹೊಳಿ ಹೆಗಲಿಗೆ ಕೈ ಹಾಕಿದ ಡಿಕೆಶಿ, ನಮ್ಮ ನಡುವೆ ಏನೂ ಭಿನ್ನಾಭಿಪ್ರಾಯ ಇಲ್ಲ, ನಾವು ಚೆನ್ನಾಗಿದ್ದೀವಿ, ಏ ಸತೀಶ್ಗೆ ಕ್ಯಾಮರಾ ಫೋಕಸ್ ಮಾಡಿ ಅಂತ ಹಾಸ್ಯ ಚಟಾಕಿ ಹಾರಿಸಿದ್ರು. ಬಿಎಸ್ ಯಡಿಯೂರಪ್ಪ ಒಳ್ಳೆಯ ಜ್ಯೋತಿಷಿ ಅಂತ ಕಲಬುರಗಿಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ವ್ಯಂಗ್ಯವಾಡಿದ್ದಾರೆ. ಕಲಬುರಗಿಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಸೋಲ್ತಾರೆ ಅನ್ನೋ ಯಡಿಯೂರಪ್ಪ ಹೇಳಿಕೆಗೆ ಪ್ರತಿಕ್ರಿಯೆ ನೀಡಿರೋ ಖರ್ಗೆ, ಬಿಎಸ್ವೈ ಒಳ್ಳೆಯ ಜ್ಯೋತಿಷಿ ಇರಬಹುದು, ಹೀಗಾಗಿ ಭವಿಷ್ಯ ಹೇಳ್ತಿದ್ದಾರೆ. ನಾವು ಕೆಲಸ ನಮ್ಮದವರು, ಜನರ ಅಭಿಪ್ರಾಯದ ಮೇಲೆ ನಾನು ಗೆಲ್ಲುವ ವಿಶ್ವಾಸವಿದೆ ಅಂತ ಹೇಳಿದ್ದಾರೆ. ಅಲ್ಲದೆ ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧವೂ ವಾಗ್ದಾಳಿ ನಡೆಸಿದ ಖರ್ಗೆ, ರಾಜೀವ್ ಗಾಂಧಿ ಭ್ರಷ್ಟ ನಂಬರ್ ಒನ್ ಆಗಿ ಶತ್ರು ಅಂತ ಹೇಳಿದ್ದಾರೆ, ಮೋದಿಗೆ ಹೃದಯವೇ ಇಲ್ಲ, ಸುಳ್ಳು ಹೇಳೋದೇ ಮೋದಿ ಹುಟ್ಟುಗುಣ ಅಂತ ಕಿಡಿಕಾರಿದ್ರು. ಕಾಂಗ್ರೆಸ್ ಜೆಡಿಎಸ್ ನವರು ಹೊಡೆದಾಡ್ಕೊಂಡ್ರೆ ನಾವು ಬಿಡಿಸೋಕಾಗಲ್ಲ, ಅವರು ಹೊಡೆದಾಡ್ಕೊಂಡು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ನಾವಿನ್ನು ರಾಜಕೀಯ ಸನ್ಯಾಸಿಗಳಲ್ಲ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪ ಹೇಳಿದ್ದಾರೆ. ಕಲಬುರಗಿಯಲ್ಲಿ ಮಾತನಾಡಿದ ಅವರು, ನನಗೆ ದ್ರೋಹ ಮಾಡಿದ ಎಚ್ ಡಿ ಕುಮಾರಸ್ವಾಮಿ ಪಕ್ಷದ ಜೊತೆ ಮತ್ತೆ ಹೊಂದಾಣಿಕೆ ಮಾಡಿಕೊಳ್ಳುವ ಪ್ರಶ್ನೆಯೇ ಇಲ್ಲ ಎಂದಿರೋ ಬಿಎಸ್ವೈ, ಲೋಕಸಭೆ ಹಾಗೂ ಉಪಚುನಾವಣೆ ಫಲಿತಾಂಶ ರಾಜ್ಯ ರಾಜಕಾರಣದ ಮೇಲೆ ಪರಿಣಾಮ ಬೀರುತ್ತೆ ಅಂತ ಭವಿಷ್ಯ ನುಡಿದ್ರು. ಪ್ರಧಾನಿ ಮೋದಿ ಹಾಗೂ ಪಶ್ಚಿಮ ಬಂಗಾಳ ಸಿಎಂ ಮಮತಾ ಬ್ಯಾನರ್ಜಿ ನಡುವೆ ಮತ್ತೊಂದು ಸುತ್ತಿನ ಗುದ್ದಾಟ ನಡೆದಿದೆ. ಪಶ್ಚಿಮ ಬಂಗಾಳದಲ್ಲಿ ಪ್ರಧಾನಿ ನಡೆಸಬೇಕಿದ್ದ ವೈಮಾನಿಕ ಸಮೀಕ್ಷೆಗೆ ಅಲ್ಲಿನ ಸರ್ಕಾರ ಅಧಿಕಾರಿಗಳ ಕೊರತೆ ಇದೆ ಅನ್ನೋ ಕಾರಣ ನೀಡಿ ವೈಮಾನಿಕ ಸಮೀಕ್ಷೆಗೆ ಅವಕಾಶ ನೀಡಿಲ್ಲ. ಒಡಿಶಾದ ಬಳಿಕ ಪಶ್ಚಿಮ ಬಂಗಾಳದಲ್ಲಿ ಪ್ರಧಾನಿ ಮೋದಿ ವೈಮಾನಿಕ ಸಮೀಕ್ಷೆ ನಡೆಸೋಕೆ ಉದ್ದೇಶಿಸಿದ್ರು. ಈ ಬಗ್ಗೆ ಪ್ರಧಾನಿ ಕಾರ್ಯಾಲಯದಿಂದ ಪತ್ರ ಕೂಡ ಬರೆಯಲಾಗಿತ್ತು. ಆದರೆ ಬಂಗಾಳ ಸರ್ಕಾರ ಅಧಿಕಾರಿಗಳೆಲ್ಲರೂ ಎಲೆಕ್ಷನ್ ಡ್ಯೂಟಿಯಲ್ಲಿ ಬಿಸಿಯಾಗಿದ್ದಾರೆ ಅಂತ ಮೋದಿಗೆ ಕಾರಣ ನೀಡಿ ಸಮೀಕ್ಷೆ ನಡೆಸೋಕೆ ಸಾಧ್ಯವಿಲ್ಲ ಎಂದಿದ್ದಾರೆ. ಗಾಯಗೊಂಡಿದ್ದ ನಾಗರಹಾವಿಗೆ ಅನಸ್ತೇಷಿಯಾ ನೀಡಿ ಟ್ರೀಟ್ಮೆಂಟ್ ನೀಡಿರುವ ಘಟನೆ ಮೈಸೂರಿನಲ್ಲಿ ನಡೆದಿದೆ. ಮೈಸೂರಿನ ಲಲಿತಾದ್ರಿಪುರದಲ್ಲಿ ಕಟ್ಟಡ ಕಾಮಗಾರಿ ವೇಳೆ ನಾಗರಹಾವು ಗಾಯಗೊಂಡಿತ್ತು. ಗಾಯಗೊಂಡಿರುವ ಹಾವನ್ನ ನೋಡಿದ ಸ್ಥಳೀಯರು ಉರಗ ತಜ್ಞರಿಗೆ ಮಾಹಿತಿ ತಿಳಿಸಿದ್ರು. ಈ ವೇಳೆ ಸ್ಥಳಕ್ಕಾಗಮಿಸಿದ ಉರಗ ತಜ್ಞ ಕೆಂಪರಾಜು ನಾಗರಹಾವಿಗೆ ನೀರು ಕುಡಿಸಿ ಬಳಿಕ ಮೈಸೂರಿನ ಧನ್ವಂತರಿ ರಸ್ತೆಯಲ್ಲಿರುವ ಪಶು ಆಸ್ಪತ್ರೆಗೆ ಕರೆದೊಯ್ದು ಚಿಕಿತ್ಸೆ ಕೊಡಿಸಿ ಕಾರಿಗೆ ಬಿಟ್ಟಿದ್ದಾರೆ. ಇಂದು ಲೋಕಸಭಾ ಚುನಾವಣೆಗೆ ಐದನೇ ಹಂತದ ಮತದಾನ ನಡೀತಾ ಇದ್ದು ಪಶ್ಚಿಮ ಬಂಗಾಳ ಹಾಗೂ ಜಮ್ಮು ಕಾಶ್ಮೀರದಲ್ಲಿ ಹಿಂಸಾಚಾರದ ಬಗ್ಗೆ ವರದಿಯಾಗಿದೆ. ಬಂಗಾಳದ ಬಾರಕ್ಪುರ್ನ ಬಿಜೆಪಿ ಅಭ್ಯರ್ಥಿ ಅರ್ಜುನ್ ಸಿಂಗ್ ತಮ್ಮ ಮೇಲೆ ಟಿಎಂಸಿ ಕಾರ್ಯಕರ್ತರು ಇಂದು ಬೆಳಗ್ಗೆ ಹಲ್ಲೆ ಮಾಡಿದ್ದಾಗಿ ಆರೋಪಿಸಿದ್ದಾರೆ. ಅಲ್ಲದೆ ಮೊಹರಾನ್ಪುರ್ ಪ್ರದೇಶದಲ್ಲಿ ಹೊರಗಡೆಯಿಂದ ಕರೆಸಿಕೊಳ್ಳಲಾದ ಟಿಎಂಸಿ ಕಾರ್ಯಕರ್ತರು ನನ್ನ ಮೇಲೆ ದಾಳಿ ನಡೆಸಿದ್ರು, ಇವರು ಮತದಾರರನ್ನ ಬೆದರಿಸಿ ಕಳಿಸ್ತಾ ಇದ್ದಾರೆ, ನನಗೆ ಗಾಯಗಳಾಗಿವೆ ಅಂತ ಅರ್ಜುನ್ ಸಿಂಗ್ ಹೇಳಿದ್ದಾರೆ. ನಾಲ್ಕನೇ ಸ್ಕಾರ್ಪಿಯನ್ ಶ್ರೇಣಿಯ ಸ್ಟೆಲ್ತ್ ಸಬ್ಮರೀನ್ ಐಎನ್ಎಸ್ ವೇಲಾ ಇಂದು ಭಾರತೀಯ ನೌಕಾಪಡೆಗೆ ಸೇರ್ಪಡೆಗೊಂಡಿದ್ದು ಭಾರತದ ನೌಕಾ ಸಾಮರ್ಥ್ಯವನ್ನು ಮತ್ತಷ್ಟು ಹೆಚ್ಚಿಸಿದೆ. ಮುಂಬೈನ ಮಜಗಾನ್ ಡಾಕ್ ಲಿಮಿಟೆಡ್ನಿಂದ ಸಬ್ಮರೀನ್ಗೆ ಇಂದು ಚಾಲನೆ ನೀಡಲಾಯಿತು. ಉದ್ದೇಶಿತ ಆರು ಸ್ಕಾರ್ಪಿಯನ್ ಸಬ್ಮರೀನ್ಗಳ ಪೈಕಿ ಐಎನ್ಎಸ್ ವೇಲಾ ನಾಲ್ಕನೆಯದಾಗಿದೆ. ಮೆಗಾಸ್ಟಾರ್ ಚಿರಂಜೀವಿ ಅಭಿನಯದ ಸೈರಾ ನರಸಿಂಹರೆಡ್ಡಿ ಸಿನಿಮಾದಲ್ಲಿ ಅನುಷ್ಕಾ ಶೆಟ್ಟಿ ಐಟಮ್ ಸಾಂಗ್ಗೆ ಹೆಜ್ಜೆ ಹಾಕಲಿದ್ದಾರಂತೆ. ಅನುಷ್ಕಾ ಶೆಟ್ಟಿ ಭಾಗಮತಿ ಸಿನಿಮಾದ ನಂತರದಲ್ಲಿ ಬೇರೆ ಯಾವುದೇ ಸಿನಿಮಾಗೆ ಸಹಿ ಮಾಡಿರಲಿಲ್ಲ. ಆದರೆ ಸೈರಾ ನರಸಿಂಹರೆಡ್ಡಿ ಸಿನಿಮಾದಲ್ಲಿ ಐಟಮ್ ಗರ್ಲ್ ಆಗಿ ಕಾಣಿಸಿಕೊಳ್ಳೋದಕ್ಕೆ ಸಹಿ ಹಾಕಿದ್ದಾರೆ ಅನ್ನೋ ಮಾಹಿತಿ ತಿಳಿದು ಬಂದಿದೆ. ಇನ್ನು ಈ ಸಿನಿಮಾದಲ್ಲಿ ಅಭಿನಯ ಚಕ್ರವರ್ತಿ ಸುದೀಪ್, ಬಿಗ್ ಬಿ ಅಮಿತಾಬ್ ಬಚ್ಚನ್, ನಯನತಾರ ತಮ್ಮನ್ನ ಕೂಡ ಕಾಣಿಸಿಕೊಳ್ಳಲಿದ್ದಾರೆ. ದರ್ಶನ್ ನಟನೆಯ ರಾಬರ್ಟ್ ಸಿನಿಮಾ ಮುಹೂರ್ತ ಬನಶಂಕರಿ ದೇವಸ್ಥಾನದಲ್ಲಿ ನಡೆದಿದ್ದು ಶೂಟಿಂಗ್ ಆರಂಭವಾಗಿದೆ. ಈ ವೇಳೆ ಚಿತ್ರದ ಬಗ್ಗೆ ತಮ್ಮ ಪಾತ್ರದ ಬಗ್ಗೆ ಮಾತನಾಡಿದ ದರ್ಶನ್, ತಿಂಗಳುಗಳ ನಂತರ ನಾನು ಕೆಲಸ ಆರಂಭಿಸಿದ್ದೀನಿ, ಇವತ್ತಿನಿಂದ ಪಾತ್ರಕ್ಕಾಗಿ ಅನ್ನ ತಿನ್ನೋದನ್ನ ಬಿಡ್ತಿದ್ದೀನಿ, ಬರೀ ಗಡ್ಡದ ಲುಕ್ ಅಲ್ಲ, ಅಸಲಿ ಲುಕ್ ಬೇರೆಯದೇ ಇರಲಿದೆ, ನಾನು ರಾಮನ ರಾವಣನ ಶಬರಿನ ಅನ್ನೋದು ಮುಂದಿನ ವರ್ಷ ಗೊತ್ತಾಗಲಿದೆ ಅಂದ್ರು. ಈ ವೇಳೆ ಮಂಡ್ಯ ಚುನಾವಣಾ ಫಲಿತಾಂಶದ ಕುರಿತು ಪ್ರಶ್ನೆ ಕೇಳಿದ್ದಕ್ಕೆ ದರ್ಶನ್ ಯಾವುದೇ ಪ್ರತಿಕ್ರಿಯೆ ನೀಡಲಿಲ್ಲ. ದಬಾಂಗ್ 3 ಚಿತ್ರದಲ್ಲಿ ಸಲ್ಮಾನ್ ಖಾನ್ ಜೊತೆ ಸುದೀಪ್ ನಟಿಸ್ತಾ ಇದ್ದು ಮುಂಬೈನಲ್ಲಿ ಶೂಟಿಂಗ್ ಭರದಿಂದ ಸಾಗ್ತಾ ಇದೆ. ಕಿಚ್ಚಾಯಿಗಾಗಲೇ ಚಿತ್ರತಂಡ ಸೇರಿಕೊಂಡಿದ್ದು ಇತ್ತೀಚೆಗೆ ಸಲ್ಮಾನ್ ಖಾನ್ ಜೊತೆ ಜಿಮ್ನಲ್ಲಿ ತಾವು ತೆಗೆಸಿಕೊಂಡಿದ್ದ ಫೋಟೋವನ್ನು ಟ್ವಿಟರ್ನಲ್ಲಿ ಹಾಕಿ ಥ್ಯಾಂಕ್ಸ್ ಹೇಳಿದ್ರು. ಇದೀಗ ನಿರ್ದೇಶಕ ಪ್ರೇಮ್ ಕೂಡ ಅವರ ಜೊತೆಯಲ್ಲೇ ಇದ್ದದ್ದು ಪ್ರೇಮ್ ಸಲ್ಲು ಫೋಟೋ ಮೂಲಕ ರಿವೀಲ್ ಆಗಿದೆ. ಇದೀಗ ಈ ಫೋಟೋಗಳು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಿವೆ.